ಹಾಯ್ ಎಲ್ಲರಿಗೂ ನಮಸ್ಕಾರ, ಕರ್ನಾಟಕ ಫುಡ್ ಕಲ್ಚರ್ಗೆ ಸ್ವಾಗತ. ಇವತ್ತು ನಾನು ಒಂದು ಹೋಮ್ ರೆಮಿಡಿಯನ್ನು ಯೂಸ್ ಮಾಡೋದು ಹೇಗಂತ ಹೇಳ್ಕೊಡ್ತಾ ಇದ್ದೀನಿ. ಇದು ದಾಸವಾಳದ ಕ್ರೀಮ್, ಅಂದರೆ ದಾಸವಾಳ ಹೂವಿನಿಂದ ತಯಾರಿಸಿದಂಥ ಒಂದು ಕ್ರೀಮು. ಇದನ್ನು ಚರ್ಮದ ಸುಕ್ಕು, ನರಿಗೆಗಳು ಅಥವಾ ಮೊಡವೆಗಳು, ಓಪನ್ ಪೋರ್ಸ್ ಅಂತ ಏನು ಹೇಳ್ತೀವಿ ಅದಕ್ಕೆ, ಎಲ್ಲದಕ್ಕೂ ಒಂದು ರಾಮಬಾಣ ಥರ ಇದು ಯೂಸ್ ಆಗುತ್ತೆ. ಇದನ್ನು ನಾವು ಮಾಡಿಟ್ಟ ಒಂದು ವಾರ ಮಾತ್ರ ಬಳಸಬೇಕು. ಅದಾದ ನಂತರ ನೀವು ಬೇರೆ ಫ್ರೆಶ್ ಹೂವು ತೊಗೊಂಡು ಬಂದು ಮತ್ತೆ ಮಾಡಬೇಕಾಗತ್ತೆ. ಮಾಡಿಟ್ಟ ಒಂದು ವಾರದವರೆಗೂ ಮಾತ್ರ ಯೂಸ್ ಮಾಡಬೇಕು, ನೆನ್ಪಿಟ್ಕೊಳ್ಳಿ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು ಫ್ಲೆಕ್ಸ್ ಸೀಡ್ಸ್ ಅಥವಾ ಅಗಸೆ ಬೀಜ, ಕಾರ್ನ್ಫ್ಲೋರ್ ಮತ್ತು ದಾಸವಾಳದ ಹೂವುಗಳು. ಈಗ ಒಂದು 5-6 ದಾಸವಾಳದ ಹೂವುಗಳನ್ನು ನಾನು ಫೆಟಲ್ಸ್ಗಳನ್ನು ಹಾಕ್ಕೊಳ್ತಾ ಇದ್ದೀನಿ. ಅಂದರೆ ಎಲ್ಲ ದಳಗಳನ್ನು ಸಪ್ರೇಟ್ ಮಾಡಿ ಹಾಕ್ಕೊಳ್ಬೇಕು. ನಂತರ 1 ಸ್ಪೂನಷ್ಟು ಅಗಸೆ ಬೀಜನ ಹಾಕ್ಕೊಂಡು ಇದನ್ನು ಲೋ ಫ್ಲೇಮಲ್ಲಿ ಕುದಿಸ್ಕೊಳ್ಬೇಕು. ಹೇಗೆ ಕುದಿಸ್ಬೇಕು ಅಂದರೆ, 1 ಲೋಟದಷ್ಟು ನೀರು ಹಾಕ್ಕೊಂಡಿದ್ದೀನಿ ನಾನು ಈ ಪಾತ್ರೆಗೆ. 1 ಲೋಟದಷ್ಟು ನೀರು 1/4 ಲೋಟದಷ್ಟು ಆಗೋವರೆಗೂ ಕುದಿಸ್ಕೊಳ್ಬೇಕು. ಅಂದರೆ 15-20 ಮಿನಿಟ್ಸ್ ಆಗುತ್ತೆ. 15-20 ಮಿನಿಟ್ಸು ಇದನ್ನು ಕುದಿಸ್ತಾ ಇರಬೇಕು. ಇದು 1/4 ಲೋಟ ಆಗೋವರೆಗೂ ಕುದಿಸ್ಕೊತಾನೆ ಇರಬೇಕು. ಈ ಒಂದು ಕ್ರೀಮ್ ದಾಸವಾಳದಲ್ಲಿ ಒಂದು ಅಮಿನೋ ಆಸಿಡ್ ಮತ್ತು ವಿಟಾಮಿನ್ ಸಿ ಇರೋದ್ರಿಂದ ಇದು ಮೊಡವೆಗಳು, ಸುಕ್ಕು ಅಥವಾ ನರಿಗೆಗಳಂತೀವಿ ಈ ತರಹದ್ದು ಆ್ಯಂಟಿ ರಿಂಕಲ್ ಆಗಿನೂ ಇದು ವರ್ಕ್ ಆಗುತ್ತೆ. ಇವಾಗ ಇದನ್ನು ದಾಸವಾಳದ ರಸಾನ ಹೇಳಿದ್ನಲ್ಲ 1/4 ಲೋಟದಷ್ಟು ಬರಬೇಕು. ಇವಾಗ ಈ ಬಟ್ಟಲದಷ್ಟು ನಾನು ಮಾಡ್ಕೊಂಡಿದ್ದೀನಿ. ಅದಾದ ನಂತರ 1 ಸ್ಪೂನಷ್ಟು ಕಾರ್ನ್ಫ್ಲೋರ್ಗೆ ಒಂದು ಸ್ವಲ್ಪ ನೀರು ಹಾಕಿ ಇದನ್ನು ಪೇಸ್ಟ್ ಮಾಡ್ಕೋಬೇಕು. ಈ ಥರ ಮಾಡ್ಕೊಳ್ಬೇಕು. ಎಲ್ಲ ಮಿಕ್ಸ್ ಮಾಡ್ಕೊಂಡ ನಂತರ ಇದು ಬೇಸ್ ಇರಲಿ ಅಂತ ಇದನ್ನು ನಾನು ಕಾರ್ನ್ಫ್ಲೋರನ್ನು ಯೂಸ್ ಮಾಡ್ಕೊಂಡಿದ್ದೀನಿ. ಈಗ ಅದೇ ಪಾತ್ರೆಗೆ ಅದು ಸೋಸ್ಕೊಂಡಿರೋ ದಾಸವಾಳದ ರಸ ಹಾಗೆ ಕಾರ್ನ್ಫ್ಲೋರ್ದು ಪೇಸ್ಟು ಎಲ್ಲನೂ ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದು ಮಿಕ್ಸ್ ಆದ ನಂತರ ಇದನ್ನು ಮತ್ತೆ ಲೋ ಫ್ಲೇಮಲ್ಲಿ ಕುದಿಸ್ಕೊಳ್ಬೇಕು. ಇದು ಸ್ವಲ್ಪ ಗಟ್ಟಿಯಾಗೋವರೆಗೂ ಕುದಿಸ್ಕೊಳ್ಬೇಕು. ಕಾರ್ನ್ಫ್ಲೋರ್ ಹಾಕಿರೋದ್ರಿಂದ ಬೇಗ ಗಟ್ಟಿಯಾಗುತ್ತೆ. ಇದರಲ್ಲಿ ನಾನು ಅಗಸೆ ಬೀಜನ ಯೂಸ್ ಮಾಡಿಕೊಂಡಿರೋದ್ರಿಂದ ಇದು ಡಾರ್ಕ್ ಸರ್ಕಲ್ಲಿಗೆ ಹೆಲ್ಪ್ ಆಗುತ್ತೆ. ಹಾಗೆ ಇದು ಓಪನ್ ಪೋರ್ಸ್ ಅಂತ ಏನು ಹೇಳ್ತೀವಲ್ಲ, ಯಾಕಂದರೆ ಮೊಡವೆಗಳಾಗಿ ಅದರಲ್ಲಿ ಮೊಳಕೆ ಬಂದಿರೋದ್ರಿಂದ ಆ ಮೊಳಕೆ ಆಚೆ ಬಂದ ಮೇಲೆ ಒಂದು ಪೋರ್ ಉಳಿಯುತ್ತೆ, ಒಂದು ಹೋಲ್ ಉಳಿಯುತ್ತೆ. ಅದು ಚರ್ಮಕ್ಕೆ ಹೋಲ್ ಹೋಲ್ ಥರನೇ ಕಾಣ್ತಾ ಇರುತ್ತೆ, ಒಂಥರ ಸುಕ್ಕು ಸುಕ್ಕಾಗಿ ಕಾಣ್ತಾ ಇರುತ್ತೆ. ಆ ಓಪನ್ ಪೋರ್ಸನ್ನು ಕೂಡ ರಿಮೂವ್ ಮಾಡುತ್ತೆ ಇದು. ಹಾಗಾಗಿ ಫ್ಲೆಕ್ಸ್ ಸೀಡ್ಸು ತುಂಬ ಒಳ್ಳೆಯದು ಚರ್ಮಕ್ಕೆ. ಅದನ್ನು ನೆನೆ ಇಟ್ಟು ಬೇಕಾದರೆ ಅದಷ್ಟೇನು ಹಚ್ಕೊತೀನಿ ಅಂತಂದರೆ ಅದಷ್ಟೇನು ಕೂಡ ಹಚ್ಕೊಳ್ಬೋದು. ಇದನ್ನು ಏನು ಮಾಡಬೇಕು ಅಂದರೆ, ಬೆಳಗ್ಗೆ ಟೈಮು ಅಥವಾ ಸಾಯಂಕಾಲದ ಟೈಮು ಇದನ್ನು ಈ ಕ್ರೀಮನ್ನು ಮುಖ ಮಾಡ್ಕೋಬೇಕು. ಮುಖ ಫಸ್ಟ್ ತೊಳಿಬೇಕು, ಅದಾದ ನಂತರ ಮುಖಕ್ಕೆ ಅಪ್ಲೈ ಮಾಡ್ಕೋಬೇಕು. ಇದನ್ನು 15 ಮಿನಿಟ್ಸ್ ಆದ ನಂತರ ಮುಖ ಮತ್ತೆ ತೊಳಿಬೇಕು. 15 ಮಿನಿಟ್ಸ್ ಮಾತ್ರ ಅಪ್ಲೈ ಮಾಡ್ಕೋಬೇಕು, ಬೆಳಗ್ಗೆ ಅಥವಾ ಸಾಯಂಕಾಲ 2 ಹೊತ್ತು ಯೂಸ್ ಮಾಡ್ಕೊಳ್ಬಹುದು. ಮಾಡಿದ ಈ ಕ್ರೀಮ್ ಮಾಡಿಟ್ಟ 1 ವಾರ ಮಾತ್ರ ಇದನ್ನು ಬಳಸಬೇಕು. ಹಾಗೆ ಇದನ್ನು ರೆಫ್ರಿಜರೇಟರಲ್ಲಿ ಇಟ್ಟರೆ ಇನ್ನೂ ತುಂಬ ಚೆನ್ನಾಗಿ ರಿಸಲ್ಟ್ ಬರುತ್ತೆ. ರೆಫ್ರಿಜರೇಟರಲ್ಲಿ ಇಡ್ಬೋದು ಅಥವಾ ಬೇರೆ ಕಡೆ ನೀವು ಇಡಬೇಕು, ಆದರೆ ಸೂರ್ಯನ ಕಿರಣಗಳು ತಾಕದಂತೆ ಇಡಿ. ಥ್ಯಾಂಕ್ ಯು.